ಎನ್‌ಐ ನ್ಯೂಸ್ ಗೆ ಸ್ವಾಗತ ನಾನು ರೇಣುಕಾ ಅನುರೇ ಮನ್ನೆ ನಡೆದಿದ್ದ ವಿಜಯಪುರನ ಜಿಲ್ಲೆ ಆದಂತ ವಕ್ಫದಲ್ಲತದ ಸಭೆಯಲ್ಲಿ ತಿರ್ಮಾನಿಸಿದ ಕೆಲವು ತಿರ್ಮಾನಗಳು ಮತ್ತು ಜಮೀರ್ ಅಹ್ಮದ್ ಖಾನ್ ವಕ್ಫ್ ಮಿನಿಸ್ಟರ್ ಇವರು ನೀಡಿರುವ ಹೇಳಿಕೆಗೆ ಖಂಡಿಸಿ ಮತ್ತು ಆ ವಿಷಯ ಕುರಿತು ಸಾರ್ವಜನಿಕರಿಗೆ ದಿಕ್ಕು ತಪ್ಪಿಸಿ ಜಿಲ್ಲಾಧಿಕಾರಿ ಒಂದು ಮನವಿ ಕೊಟ್ಟು ವಕ್ಫ್ ಖಾತಾ ಅಪ್ಡೇಟ್ ಮಾಡ್ತಿರೋದನ್ನ ತಡೆ ಹಿಡಿಬೇಕಂತ ಹೇಳಿ ಮನವಿ ಕೊಡ್ತಾ ಇದೀವಿ ಅಂತ ಒಂದು ನೆಪದಲ್ಲಿ ಪ್ರೊಟೆಸ್ಟ್ ಪಿಟಿಷನ್ ಅನ್ನು ಕರೆದಿದ್ದಾರೆ ಪ್ರೊಟೆಸ್ಟ್ ರ್ಯಾಲಿಯನ್ನು ಏನು ಕರೆದಿದ್ದಾರೆ ಪ್ರತಿಭಟನಾ ರ್ಯಾಲಿಯನ್ನು ಕರೆದಿದ್ದಾರೆ ಅದನ್ನ ಇವತ್ತು ನಾನು ಆ ವಿಷಯ ಕುರಿತು ಸ್ವಲ್ಪ ಸಾರ್ವಜನಿಕರಿಗೆ ಮತ್ತು ವಿಜಯಪುರ ಜಿಲ್ಲೆಯ ಮಹಾಜನತೆಗೆ ಸತ್ಯಾಂಶ ಮತ್ತು ನಿಜಾಂಶಗಳನ್ನು ಬೆಳಕು ಚೆಲ್ಲಬೇಕಂತ ಹೇಳಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋದು ಮೇಲ್ನೋಟಕ್ಕೆ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಕೋಮ ಸೌಹಾರ್ದತೆ ಮತ್ತು ಸಾಮರಸ್ಯವನ್ನು ಕೆದರಿಸುವ ಉದ್ದೇಶದಿಂದ ಮತ್ತು ಸಾರ್ವಜನಿಕರನ್ನು ದಿಕ್ಕು ತಪ್ಪಿಸುವ ಉದ್ದೇಶದಿಂದ ಈ ತರ ಚಟುವಟಿಕೆಗಳಲ್ಲಿ ತೊಡಗಿರುತ್ತಾರೆ ಹಾಗಾಗಿ ಈಗ ನಾನು ನೇರ ಪಾಯಿಂಟ್ಗೆ ಬಂದು ತಮ್ಮ ಜೊತೆ ಚರ್ಚೆ ಮಾಡ್ತೀನಿ ನಗರ ಶಾಸಕರು ಹೇಳಿದಂತೆ ವಕ್ಫ್ ಖಾತಾ ಅಪ್ಡೇಟ್ ಮಾಡ್ತಾ ಇದ್ದಾರೆ ರೈತರ ಜಮೀನ ಬಡವರ ಜಮೀನ ಹಾಗೂ ನಿರಾಶ್ರಿತರ ಜಮೀನ ಮತ್ತು ಉದ್ಯಮಿದಾರರ ಜಮೀನನ್ನು ವಕ್ಫ್ ಖಾತೆ ಅಪ್ಡೇಟ್ ಮಾಡಿ ಇವರು ಅಸಂವಿಧಾನಿಕ ಅವೈಜ್ಞಾನಿಕ ವಕ್ಫ್ ಕಾಯ್ದೆಯನ್ನು ಇದು ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ತೀವ್ರವಾಗಿ ಖಂಡಿಸುತ್ತೇನೆ ಯಾಕಂತಂದ್ರೆ ನಗರ ಶಾಸಕರು ಒಬ್ಬ ವ್ಯಕ್ತಿ ಶಾಸಕನಾಗಬೇಕು ಅಂತಂದ್ರೆ ಅವನಿಗೆ ಯಾವ ಕ್ವಾಲಿಫಿಕೇಶನ್ ಈ ದೇಶದೊಳಗೆ ಇಲ್ಲ ಆದರೆ ಒಬ್ಬ ವ್ಯಕ್ತಿ ಜಿಲ್ಲಾಧಿಕಾರಿ ಆಗಬೇಕು ಅಂತಂದ್ರೆ ಹಿ ಮಸ್ಟ್ ಹ್ಯಾವ್ ಟು ಕ್ವಾಲಿಫೈ ಯುಪಿಎಸ್ಸಿ ಎಕ್ಸಾಮ್ ಯುಪಿಎಸ್ಸಿಯಲ್ಲಿ ಎಕ್ಸಾಮ್ ಪಾಸ್ ಆಗಿ ಐಎಎಸ್ ಪರೀಕ್ಷೆಯನ್ನು ಪಾಸ್ ಆಗಿ ಟ್ರೈನಿಂಗ್ ತೆಗೆದುಕೊಂಡು ಜಿಲ್ಲಾಧಿಕಾರಿ ಆಗಬೇಕು ಜಿಲ್ಲಾಧಿಕಾರಿಯನ್ನಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಯುಪಿಎಸ್ಸಿ ಎಕ್ಸಾಮ್ ಆಗಬೇಕು ಒಬ್ಬ ವ್ಯಕ್ತಿ ಜಿಲ್ಲಾಧಿಕಾರಿ ಆಗಬೇಕು ಅಂತಂದ್ರೆ ಯುಪಿಎಸ್ಸಿ ಎಕ್ಸಾಮ್ ಆಗಬೇಕು ಅಂತಂದ್ರೆ ಅವನಿಗೆ ಅವನು ಪಡ್ತಕ್ಕಂತ ಶಿಕ್ಷಣದ ದೀಕ್ಷೆ ಮತ್ತು ಈ ಇಂಥ ಬಸನಗೌಡ ಅಂತ ನಾಲ್ಕು ರಾಜಕಾರಣಿಗಳಿಗೆ ನಾವು ಕೊಟ್ಟಿರೋದು ಭಿಕ್ಷೆ ಓಟಿನ ಮುಖಾಂತರ ದೀಕ್ಷೆ ಮತ್ತು ಭಿಕ್ಷೆ ಒಳಗೆ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ದೀಕ್ಷೆ ಪಡೆದಿದ್ದವನು ನಾಲೆಜ್ಡ್ ಪರ್ಸನ್ ಇರ್ತಾನ ದೀಕ್ಷೆ ಪಡೆದವನು ಇಮ್ಯಾಚೋರ್ಡ್ ಮೈಂಡ್ ಇರ್ತಾನ ಯಾಕೆ ಅಂತಂದ್ರೆ ವಕ್ಫ್ ಆಕ್ಟ್ ಅದು ನಾವು ಬಸನಗೌಡರು ನಮ್ಮಪ್ಪ ಬಸನಗೌಡನಪ್ಪ ಯಾವುದು ಯಾರ್ದೋ ಅಪ್ಪ ರಚಿಸಿದ್ದ ಕಾಯ್ದೆ ಅಲ್ಲ ವಕ್ಫ್ ಆಕ್ಟ್ 1954ರಲ್ಲಿ ಕೇಂದ್ರ ಸರ್ಕಾರ ರಚಿಸಿದ್ದು ಅದು ಕೇಂದ್ರ ಸರ್ಕಾರ ಕಾಯ್ದೆ ರಚನೆ ಮಾಡಬೇಕು ಅಂತಂತಂದ್ರೆ ಸಂವಿಧಾನದ ಚೌಕಟ್ಟಿನಲ್ಲೇನೆ ಮಾಡಬೇಕು ಆ ಸಂವಿಧಾನ ಚೌಕಟ್ಟಿನಲ್ಲಿ ಯಾವುದೇ ಕಾಯ್ದೆ ಅನುಷ್ಠಾನ ಮಾಡಬೇಕು ಅಂತಂದ್ರೆ ಈ ದೇಶದ ಪವಿತ್ರ ಗ್ರಂಥವಾದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವ ಪವಿತ್ರ ಸಂವಿಧಾನದ ಅಡಿಯಲ್ಲಿ ವಕ್ಫ್ ಕಾಯ್ದೆ ಜಾರಿಯಾಗಿತ್ತು 1954ನಲ್ಲಿ ವಕ್ಫ್ ಕಾಯ್ದೆ ಫಸ್ಟ್ ಜಾರಿಯಾಗಿತ್ತು ಅದಕ್ಕಿಂತ ಪೂರ್ವದಲ್ಲಿ 1950ಯಲ್ಲಿ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆಕ್ಟ್ ಇತ್ತು ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆಕ್ಟ್ ಕ್ಕಿಂತ ಪೂರ್ವದಲ್ಲಿ ಮುಸಲ್ಮಾನ್ ವ್ಯಾಲಿಡಿಟಿಂಗ್ ಆಕ್ಟ್ ಇತ್ತು ಮುಸಲ್ಮಾನ್ ವ್ಯಾಲಿಡಿಟಿ ಆಕ್ಟ್ ಅಬಾಲಿಶ್ ಆದ ನಂತರ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆದ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆಕ್ಟ್ ನಲ್ಲಿ ಹಿಂದೂ ರಿಲಿಜಿಯಸ್ ಚಾರಿಟೇಬಲ್ ಪ್ರಾಪರ್ಟೀಸ್ ಅಂಡ್ ಮುಸ್ಲಿಂ ರಿಲಿಜಿಯಸ್ ಚಾರಿಟೇಬಲ್ ಪ್ರಾಪರ್ಟೀಸ್ ಕೂಡೀಕರಣ ಆಗಿ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇತ್ತು 1954ರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ವಕ್ಫ್ ಆಕ್ಟ್ ಎನಾಕ್ಟ್ಮೆಂಟ್ ಅನ್ನು ತೆಗೆದುಕೊಂಡು ಬಂದು ವಕ್ಫ್ ಕಾಯ್ದೆ ಬೇರೆ ಮೊಜರಾಯಿ ಖಾತೆ ಬೇರೆ ಮಾಡಿದ್ರು ಹಿಂದೂ ಎಂಡೋಮೆಂಟ್ ಪ್ರಾಪರ್ಟೀಸ್ ಅನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಸೇಫ್ ಗಾರ್ಡ್ ಮಾಡಲಿಕ್ಕೆ ಮೊಜರಾಯಿ ಖಾತೆಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರು ಮುಸಲ್ಮಾನರ ಸಮಾಜದ ರಿಲಿಜಿಯಸ್ ಸ್ಟ್ರಕ್ಚರ್ಸ್ ಅನ್ನು ಅವ್ರದ್ದು ಮೂವೇಬಲ್ ಇಮೂವೇಬಲ್ ಪ್ರಾಪರ್ಟೀಸ್ ಅನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ವಕ್ಫ್ ಕಾಯ್ದೆ ಜಾರಿಯಲ್ಲಿ ತಗೊಂಡು ಬಂದ್ರು ಆ ವಕ್ಫ್ ಕಾಯ್ದೆ ಬಸನಗೌಡ ಹುಟ್ಟುಕ್ಕಿಂತ ಮೊದಲೇ ಇದೆ ಬಸನಗೌಡರು ಈಗ ಅದು ಅವೈಜ್ಞಾನಿಕ ಅಂತ ಹೇಳ್ತಾ ಇದಾರೆ ಅವರು ತಲೆ ಅವೈಜ್ಞಾನಿಕ ಇದೆ ಬಸನಗೌಡ ಪಾಟೀಲ್ ಯತ್ನಾಳದ ತಲೆ ಅವೈಜ್ಞಾನಿಕ ಇದೆ ಯಾಕಂದ್ರೆ ಕಾಯ್ದೆ ಮೊದಲು ಹುಟ್ಟದ ಬಸನಗೌಡರು ನಂತರ ಹುಟ್ಟ್ಯಾರ ಮತ್ತು ಅದ ನಂತರ 1900 ಈಗ ಬದಲಾದ ಸಂಗತಿಯಲ್ಲಿ 2013ರಲ್ಲಿ ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿಗೆ ತಗೊಂಡು ಬಂದು ಅಮೆಂಡ್ಮೆಂಟ್ ಆಕ್ಟ್ 2013 ಜಾರಿಯಲ್ಲಿ ಇದೆ ಆಸ್ ಆನ್ ಟುಡೇ ದ ವಕ್ಫ್ ಆಕ್ಟ್ ಇಸ್ ಇನ್ ಫೋರ್ಸ್ ದ ಪಾರ್ಲಿಮೆಂಟ್ ಈಸ್ ಪ್ರೊಡ್ಯೂಸ್ ದ ಬಿಲ್ ಪ್ರಪೋಸ್ ದ ಬಿಲ್ ಫಾರ್ ಅಮೆಂಡಿಂಗ್ ದ ವಕ್ಫ್ ಆಕ್ಟ್ ನಾಟ್ ಅಬಾಲಿಶಿಂಗ್ ದ ವಕ್ಫ್ ಆಕ್ಟ್
ಬಸನಗೌಡ ಪಾಟೀಲ್ ಯತ್ನಾಳಗ ನಾಚಿಕೆ ಮಾನ ಮರ್ಯಾದೆ ಏನೇನೂ ಇಲ್ಲ, ಸಾಕು ಸಾಕಾಗಿದೆ. ಯಾಕಂದ್ರ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರ ಸರ್ಕಾರದ ಈ ಪ್ರೆಸೆಂಟ್ ಸಿಚುವೇಶನ್ ದೊಳಗನ್ನು ವಕ್ಫ್ ಕಾಯ್ದೆಯನ್ನು ಅಬಾಲಿಷ್ ಮಾಡಲಿಕ್ಕೆ ಬಿಲ್ ತಂದಿಲ್ಲ. ಇದು ಬಸನಗೌಡರ ಗಮನಕ್ಕೆ ಯಾವಾಗ ಬರ್ತದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಕೇಂದ್ರ ಸರ್ಕಾರ 2024ರದ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ತಂದಿದ್ದಾರೆ. ಅಂದ್ರೆ ತಿದ್ದುಪಡಿ ಕಾಯ್ದೆ, ಕಾಯ್ದೆಯನ್ನು ಅಬಾಲಿಷ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಒಂದೇದು, ಈಗ ನಾನು ನಿಮ್ಗೆ ವಕ್ಫ್ ಬಗ್ಗೆ ಬೆಳಕು ಚೆಲ್ತಾ ಇದ್ದೀನಿ. ವಕ್ಫ್ ಅಂದ್ರೆ ಏನು? ಈ ಕುತೂಹಲ ಇರೋದು ಸಾರ್ವಜನಿಕರಲ್ಲಿ ನಡೆತಿರ್ತಕ್ಕಂಥ ಕನ್ಫ್ಯೂಷನ್ ಏನಿದೆ ಅಂತಂದ್ರೆ ವಕ್ಫ್ ಅಂದ್ರೆ ಏನು? ವಕ್ಫ್ ಅಂದ್ರೆ Section 3 ಆಫ್ ದಿ ವಕ್ಫ್ ಆಕ್ಟ್ ಸ್ಪೀಕ್ಸ್ ಎ ಪ್ರಾಪರ್ಟಿ, ಎ ಮೂವೇಬಲ್ ಆರ್ ಇಮೂವೇಬಲ್ ಪ್ರಾಪರ್ಟಿ ವಿಚ್ ಇಸ್ ಡೆಡಿಕೇಟೆಡ್ ಇನ್ ದ ನೇಮ್ ಆಫ್ ಆಲ್ ಮೈಟಿ ಅಲ್ಲ, ವಿಚ್ ದ ಅಬ್ಸಲ್ಯೂಟ್ ಓನರ್ಶಿಪ್ ಅಂಡ್ ಟೈಟಲ್ ಎಸ್ಟಿಂಗ್ವಿಶ್ ಇನ್ ದ ನೇಮ್ ಆಫ್ ಅಲ್ಲಾ ಫಾರ್ ದ ಪರ್ಪಸ್ ಆಫ್ ರಿಲಿಜಿಯಸ್ ಅಂಡ್ ಚಾರಿಟೇಬಲ್ ಇಸ್ ಕಾಲ್ಡ್ ಆಸ್ ಎ ವಕ್ಫ್. ವಕ್ಫ್ ಪ್ರಾಪರ್ಟಿ ಯಾರ ಅಪ್ಪಂದು ಸ್ವತ್ತಲ್ಲ. ಒನ್ಸ್ ಅ ಪ್ರಾಪರ್ಟಿ ಇಸ್ ಅ ವಕ್ಫ್ ಇಟ್ ರಿಮೇನ್ಸ್ ಆಲ್ವೇಸ್ ವಕ್ಫ್. ಇಟ್ ವಾಸ್ ಹೆಲ್ಡ್ ಬೈ ದ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪುಗಳು ಆಗಿದೆ, ಸೈಯದ್ ಅಲಿ ವರ್ಸಸ್ ಸ್ಟೇಟ್ ಆಫ್ ಯುಪಿ ಸಂವಿಧಾನ ಪೀಠದ ನ್ಯಾಯಾಲಯದೊಳಗೆ, ಭಾರತೀಯ ಸರ್ವಶ್ರೇಷ್ಠ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯದೊಳಗೆ ಸ್ಪಷ್ಟವಾಗಿ ನಿರ್ಣಯ ಆಗಿದೆ. ಒನ್ ಪ್ರಾಪರ್ಟಿ ವಕ್ಫ್ ಅಂತ ಡಿಕ್ಲೇರ್ ಆದ್ರೆ ಅದರದ ಮಾಲೀಕತ್ವ ಆ ಮಾಲೀಕನ ಬಲ್ಲೇ ಉಳಿಯಲ್ಲ, ಅದರದ ಮಾಲೀಕತ್ವ ದೇವರ ಹೆಸರ ಮೇಲೆ ಹೋಗುತ್ತೆ. ನಂತರ ಈಗ ದೇವರದು ಪ್ರಾಪರ್ಟಿ ಜೋಪಾನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಹೇಳೇನೆ, ಕೇಂದ್ರ ಸರ್ಕಾರ ರಚಿಸಿರುವುದು ವಕ್ಫ್ ಆಕ್ಟ್. ಈ ಕಾಯ್ದೆ ನಾವು ಬಸನಗೌಡರು ರಚಿಸಿದ ಕಾಯ್ದೆ ಅಲ್ಲ, ನಾವು ನೀವು ಲೋಕಲ್ ಗೌರ್ಮೆಂಟ್ ರಚಿಸಿದ ಕಾಯ್ದೆ ಅಲ್ಲ, ಇದು ಕೇಂದ್ರ ಸರ್ಕಾರ ರಚಿಸಿರುವುದು ಕಾಯ್ದೆ. ತದನಂತರ ವಕ್ಫ್ ಪ್ರಾಪರ್ಟಿ, ಯಾವುದು ಪ್ರಾಪರ್ಟಿ ವಕ್ಫ್ ಇದೆ ಯಾವುದು ಪ್ರಾಪರ್ಟಿ ವಕ್ಫ್ ಇಲ್ಲ ಅನ್ನುವಂಥದ್ದು ತೀರ್ಮಾನ ಮಾಡಲಿಕ್ಕೆ Section 4 ಆಫ್ ದಿ ವಕ್ಫ್ ಆಕ್ಟ್ ಸ್ಪೀಕ್ಸ್. Section 4 ಆಫ್ ದಿ ವಕ್ಫ್ ಆಕ್ಟ್ ಸ್ಪೀಕ್ಸ್ ದಟ್ ಸರ್ವೆ ರಿಗಾರ್ಡಿಂಗ್ ವಕ್ಫ್ ಪ್ರಾಪರ್ಟಿ. ಯಾವ ಪ್ರಾಪರ್ಟಿಯನ್ನು ವಕ್ಫ್ ಅಂತ ಘೋಷಣೆ ಮಾಡಬೇಕು ಅಂತಂದ್ರೆ ಆಯಾ 1969ರಲ್ಲಿ ಕೇಂದ್ರ ಸರ್ಕಾರ ಅಧಿಕೃತ ಗ್ಯಾಜೆಟ್ ಅನ್ನು ಹೊರಡಿಸಿ ಆ ಗ್ಯಾಜೆಟ್ ಮುಖಾಂತರ ಎಲ್ಲ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ಕೊಟ್ಟು ಆಯಾ ರಾಜ್ಯ ಸರ್ಕಾರಗಳು ಆ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ಆಯಾ ಜಿಲ್ಲೆ ಜಿಲ್ಲಾಧಿಕಾರಿಗೆ ಸರ್ವೆ ಕಮಿಷನರ್ ಅಂತ ಅಪಾಯಿಂಟ್ ಮಾಡಿ, ಜಿಲ್ಲಾಧಿಕಾರಿ ಯಾರ ಕೈಗೊಂಬೆ ಅಂತ ಅಲ್ಲ, ಆಯಾ ಜಿಲ್ಲೆ ಜಿಲ್ಲಾಧಿಕಾರಿಗಳು ಆಯಾ ಜಿಲ್ಲೆದ ಕ್ಷೇತ್ರೀಯ ತಹಸೀಲ್ದಾರ್ಗಳು ಅಸಿಸ್ಟೆಂಟ್ ಕಮಿಷನರ್ಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲಾ ಅಧಿಕಾರಿಗಳು ADLR DDLR ಗಳನ್ನು ಒಳಗೊಂಡು ಸರ್ವೆ ಕಾರ್ಯವನ್ನು ನಡೆಸಿ 1969ರಲ್ಲಿ ಸರ್ವೆ ಕಾರ್ಯವನ್ನು ಮುಗಿಸಿ 1972ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದೆ. ಯಾವುದು ಈ ರಾಜ್ಯದೊಳಗೆ ಎಷ್ಟು ಪ್ರಾಪರ್ಟಿಗಳು ವಕ್ಫ್ ಪ್ರಾಪರ್ಟಿ ಇದಾವೋ, ಎಷ್ಟು ಪ್ರಾಪರ್ಟಿಗಳಲ್ಲಿ ವಕ್ಫದ ಸ್ವಾಧೀನ ಇದೆ ಅನ್ನುವಂಥದ್ದು. 1972ರಲ್ಲಿ ಇದ್ದ ಗೆಜೆಟ್ ನೋಟಿಫೈಡ್ ಪ್ರಾಪರ್ಟಿಗಳನ್ನು 2023ರವರೆಗೆ ಮಾಡ್ತಕ್ಕಂತ ಒತ್ತುವರಿಗಳನ್ನು ತೆರವುಗೊಳಿಸಲು ಸಲುವಾಗಿ ವಕ್ಫ್ ಅದಾಲತ್ತನ್ನು ರಚಿಸಿ ಸನ್ಮಾನ್ಯ ಘನ ಸರ್ಕಾರದ ಸಚಿವರಾದ ಜಮೀರ್ ಅಹಮದ್ ಖಾನ್ ಸಾಹೇಬರು ವಕ್ಫ್ ಅದಾಲತ್ ಮುಖಾಂತರ ಜಿಲ್ಲಾಧಿಕಾರಿಗೆ ನೀಡಿರುವ ಸೂಚನೆ ಏನಂತಂದ್ರೆ, ಗೆಜೆಟ್ ನೋಟಿಫೈಡ್ ವಕ್ಫ್ ಪ್ರಾಪರ್ಟಿಗಳನ್ನು ದಾನಿಗಳು ಕೊಟ್ಟಿರುವ ದಾನದ ಆಸ್ತಿಗಳನ್ನು ಒತ್ತುವರಿ ಮಾಡಿ ಲ್ಯಾಂಡ್ ಮಾಫಿಯಾಗಳು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ಗಳು ಏನು ಮಾರಾಟ ಮಾಡಿ ದೇವರಿಗೆ ವಂಚನೆ ಮಾಡಿರುತ್ತಾರೆ, ಸರ್ಕಾರಕ್ಕೆ ವಂಚನೆ ಮಾಡಿರುತ್ತಾರೆ, ಅಂತ ಪ್ರಾಪರ್ಟಿಗಳನ್ನು ಮರು ಸರ್ಕಾರಿ ವಕ್ಫ್ ಖಾತೆಗೆ ರೆಕಾರ್ಡ್ ಅಪ್ಡೇಟ್ ಮಾಡಲಿಕ್ಕೆ ನಿರ್ದೇಶನ ನೀಡಿರೋದು. ಆದರೆ ನಗರ ಶಾಸಕರನ್ನು ಅದರನ್ನು ದುರುದ್ದೇಶಿಟ್ಟುಕೊಂಡು ಜನರನ್ನು ದಾರಿ ತಪ್ಪಿಸುವ ದುರುದ್ದೇಶದಿಂದ ಏನದೆ ಆ ವಿಷಯ ಕುರಿತು ವಿಷಾಂತರ ಮಾಡಿ ಸಾರ್ವಜನಿಕರನ್ನು ಮತಿಭ್ರಮಣ ಮಾಡುವ ತಜ್ವೀಜಿನಲ್ಲಿ ಇದ್ದಾರೆ. ಹಾಗಾಗಿ ನಾವು ಈ ಮಾಧ್ಯಮದ ಮುಖಾಂತರ ಜಿಲ್ಲೆಯ ಜನತೆಗೆ ಕಳಕಳಿಯ ವಿನಂತಿ ಮಾಡ್ತೀನಿ, ಯಾವುದೇ ಕಿವಿ ಮಾತಿಗೆ ಒಳಗೊಂಡೆ ತಾವು ನೇರ ಜಿಲ್ಲಾಧಿಕಾರಿ ಕಚೇರಿಗೆ ತಮ್ಮ ತಮ್ಮ ಅರ್ಜಿಯನ್ನು ಸಲ್ಲಿಸಿ ತಾವು ತಮ್ಮ ತಮ್ಮ ನ್ಯಾಯವನ್ನು ಪಡೆದುಕೊಳ್ಬಹುದು. ಆಮೇಲೆ ಜಿಲ್ಲಾಧಿಕಾರಿ ಒಂದು ವೇಳೆ ವಕ್ಫ್ ಪ್ರಾಪರ್ಟಿ ಬೇರೆಯವರದು ಮಾಲೀಕತ್ವ ಇದ್ದ ಪ್ರಾಪರ್ಟಿಯನ್ನು ವಕ್ಫ್ ನಲ್ಲಿ ಗೆಜೆಟ್ ನೋಟಿಫೈ ಆಗಿದ್ದಾರೆ ಏನ್ ಮಾಡ್ಬೇಕು ಅಂತಂದ್ರ ಅದಕ್ಕೆ ತಾವು ಯಾರದೇ ವೈಯಕ್ತಿಕ ಖಾಸಗಿ ಪ್ರಾಪರ್ಟಿಗಳನ್ನು ವಕ್ಫ್ ನೋಟಿಫೈ ಆಗಿದೆ ಅನ್ನುವಂತ ಸಂಶಯ ಇದ್ರೆ
ಅವರು ಕೇಂದ್ರ ಕಚೇರಿ ರಾಜ್ಯ ವಕ್ಫ್ ಮಂಡಳಿ ಬೆಂಗಳೂರು ಇವರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಅರ್ಜಿ ಸಲ್ಲಿಸಿ ಕಾಯ್ದೆಬದ್ಧವಾಗಿ ಅರ್ಜಿ ಸಲ್ಲಿಸಿ ಅವರನ್ನು ತಾವು ಅರ್ಜಿ ಕೊಟ್ಟರೆ ಅವರು ರೆಕಾರ್ಡ್ಸ್ ವೆರಿಫೈ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗೆ ವರ್ಗಾವಣೆ ಮಾಡಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ದಾಖಲಾತಿಗಳನ್ನು ಪರಿಶೀಲಿಸಿ ಒಂದು ವೇಳೆ ನೋಟಿಫಿಕೇಶನ್ ಆಗಿದ್ದನ್ನು ತಪ್ಪಾಗಿ ಆಗಿದ್ದರೆ ಆ ನೋಟಿಫಿಕೇಶನ್ ರದ್ದುಗೊಳಿಸಲು ವಕ್ಫ್ ಬೋರ್ಡ್ಗೆ ಅವರು ಶಿಫಾರಿಶ್ ಮಾಡಬಹುದು ಜಿಲ್ಲಾಧಿಕಾರಿಗೆ ಅದು ಪವರ್ಸ್ ಇದೆ ಜಿಲ್ಲಾಧಿಕಾರಿ ಇಸ್ ದಿ ಚೇರ್ಮನ್ ಆಫ್ ರಿಮೂವಲ್ ಆಫ್ ವಕ್ಫ್ ಎನ್ಕ್ರೋಚ್ಮೆಂಟ್ ಹಿ ಇಸ್ ಆಲ್ಸೋ ಒನ್ ಆಫ್ ದ ಚೇರ್ಮನ್ ಟು ಟಾಸ್ಕ್ ಫೋರ್ಸ್ ವಿಚ್ ಇಸ್ ಕಾನ್ಸ್ಟಿಟ್ಯೂಟ್ ಬೈ ದ ಗವರ್ಮೆಂಟ್ ಆಫ್ ಕರ್ನಾಟಕ ಜಿಲ್ಲಾಧಿಕಾರಿ ಶಿಫಾರಿಶ್ ಮೇರೆಗೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಬೆಂಗಳೂರು ಇವರು ಆ ಅರ್ಜಿಯನ್ನು ಕುಲಂಕುಶವಾಗಿ ಪರಿಶೀಲಿಸಿ ಒಂದು ವೇಳೆ ತಪ್ಪಾಗಿ ನೋಟಿಫೈ ಆಗಿರುವುದು ವಕ್ಫ್ ಆಸ್ತಿಯನ್ನು ನೋಟಿಫಿಕೇಶನ್ ದಿಂದ ಹೊರ ಹಾಕಿ ಆ ಆಸ್ತಿ ಮಾಲೀಕನ್ನು ಆಸ್ತಿಯನ್ನು ವರ್ಗಾವಣೆ ಮಾಡಬಹುದು. ಒಂದೇದು ಒಂದು ವೇಳೆ ಯಾವನೋ ಒಬ್ಬ ವ್ಯಕ್ತಿಗೆ ವಕ್ಫ್ದಿಂದನೂ ಅನ್ಯಾಯ ಆಗಿದ್ದರೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕಾಯ್ದೆ ಅನುಸರಿಸಿ ಅನ್ನದ ವಕ್ಫ್ ಟ್ರೈಬ್ಯುನಲ್ ಸ್ಪೆಸಿಫಿಕಲಿ ವಕ್ಫ್ ಲಿಟಿಗೇಷನ್ ಅನ್ನು ಇತ್ಯರ್ಥಗೊಳಿಸಲು ಕರ್ನಾಟಕ ಜುಡಿಷಿಯಲ್ ಅಕಾಡೆಮಿಯ ಡಿಸ್ಟ್ರಿಕ್ಟ್ ಜಡ್ಜ್ ಕ್ಯಾಡರ್ದ ಒಬ್ಬ ಪ್ರೊಸೈಡಿಂಗ್ ಆಫೀಸರ್ ಅನ್ನು ಬೆಳಗಾಂ ವಕ್ಫ್ ಟ್ರೈಬ್ಯುನಲ್ ಗೆ ರಚನೆ ಆಗಿದೆ. ಬೆಳಗಾಂ ವಕ್ಫ್ ಟ್ರೈಬ್ಯುನಲ್ ನಲ್ಲಿ ತಮ್ಮ ತಮ್ಮ ನ್ಯಾಯ ಪಡೆದುಕೊಳ್ಬಹುದು. ಆದರೆ ನಗರ ಶಾಸಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ಸಾರ್ವಜನಿಕರಿಗೆ ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ ಈ ವಕ್ಫ್ ಅಂದ್ರೆ ಸಾಬ್ರದು, ವಕ್ಫ್ ಅಂದ್ರೆ ಸಾಬ್ರದು, ವಕ್ಫ್ ಬೋರ್ಡ್ ಸಾಬ್ರದು, ವಕ್ಫ್ ಕೋರ್ಟ್ ಸಾಬ್ರದು, ವಕ್ಫ್ ಜಡ್ಜ್ ಸಾಬ್ರದು. ಯಾಕಂದ್ರೆ ಈ ಹೇಳಿಕೆ ಕೊಡುದು, ಬಲಾಶೆ ಹೇಳಿಕೆ ಕೊಡುದು ಯಾರು ಮಾಡ್ತಾರಂತಂದ್ರೆ ಏಳನೇ ತಿ ಫೇಲ್ ಸ್ಟೂಡೆಂಟ್ ಅಷ್ಟೇ. ಯಾಕಂದ್ರೆ ಕಾನೂನದ ಜ್ಞಾನ ಇರಲಾರದ ಒಬ್ಬ ಶಾಸಕನಾದ್ರೆ ಆ ಪ್ರಜೆಗಳದ ವ್ಯವಸ್ಥೆ ಇದೇ ಆಗುದು. ಒಬ್ಬ ಕ್ವಾಲಿಫೈಡ್ ಶಾಸಕ ಇದ್ದ ಅಂತಂದ್ರೆ ವಕ್ಫ್ ಟ್ರೈಬ್ಯುನಲ್ ನಲ್ಲಿ ಇರತಕ್ಕಂತ ಜಡ್ಜ್, ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ಸ್ ಜಡ್ಜ್ ಕ್ಯಾಡರ್. ಆಮೇಲೆ ಇನ್ನ ಒಂದು ವಿಷಯ, ಗಂಭೀರವಾದ ವಿಷಯ ಏನಂತಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇಷ್ಟು ಕಾಳಜಿ ಸರ್ಕಾರಿ ಆಸ್ತಿ ಮತ್ತು ಬಡವರಿಗೆ ಬಡವರದು ಆಸ್ತಿ ರೈತರ ಆಸ್ತಿ ಸಲುವಾಗಿ ಕಾಳಜಿ ಉಳ್ಳವರಿತ್ತಂದ್ರೆ ಈ ಮಾಧ್ಯಮದ ಮುಖಾಂತರ ನಾನು ನೇರವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಸವಾಲ್ ಮಾಡ್ತಾ ಇದ್ದೀನಿ. ಈ ರಾಜ್ಯದೊಳಗ ಅಧಿಕೃತವಾಗಿ 36,000 ಎಕರೆ ಭೂಮಿ ಮೊಸರಾಯಿ ಖಾತೆಯ ಹಿಂದೂ ಎಂಡೋಮೆಂಟ್ ಪ್ರಾಪರ್ಟೀಸ್ ಒತ್ತುವರಿ ಆಗಿದ್ದಾವೆ. ಇಷ್ಟು ವರ್ಷದಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಮಲಗಿದ್ರ್ಯಾ? ಯಾಕೆ ನೀವು ಹಿಂದೂ ಸನಾತನ ಧರ್ಮದ ಏಕೈಕ ಹಿಂದೂ ಹುಲಿ ಅಂತ ಬಿಂಬಿಸ್ಕೊಡ್ತಾ ಇದ್ರಲ್ಲ, ನಿಮ್ಮತ್ತ ನಿಮ್ಮದೇ ಧರ್ಮದ ಆಸ್ತಿಗಳನ್ನು ನಿಮ್ಮ ಜೋಪಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸಾವಿರದ ಟೊಪ್ಗಿ ನೀವೇ ಗಿಡಕ್ಕೆ ಹೊಂಟ್ರಿ, ಸಾವಿರದ ಟೊಪ್ಗಿಗೆ ಕೈಟ ಹಚ್ಚುವುದು ನಿಮ್ಮ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ಸಾವಿರ ರಕ್ಷಣೆ ಸಲುವಾಗಿ ನಮ್ಮ ನೀರಿನ ಹರಿಕಾರ ಆಧುನಿಕ ಭಗೀರಥ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಇದ್ದಾರೆ. ನಮ್ಮ ಜಿಲ್ಲೆ ರಕ್ಷಣೆಗಾಗಿ ನಮ್ಮ ಜಿಲ್ಲೆಯ ಜಾತ್ಯಾತೀತ ಹಿಂದೂ ಮುಸಲ್ಮಾನ್ ಸೈಖ್ ಇಸಾಯಿ ಬೌದ್ಧ ಕ್ರೈಸ್ತ ಎಲ್ಲಾ ಜಾತಿ ವರ್ಗ ಜನಾಂಗಕ್ಕೆ ರಕ್ಷಣೆ ನೀಡಲಿಕ್ಕೆ ಎಂ ಬಿ ಪಾಟೀಲ್ ಸಾಹೇಬರು ಸಕ್ಷಮ ಇದ್ದಾರೆ. ನಿಮ್ದು ಯಾವ ತರದ ಅವಶ್ಯಕತೆ ಯಾರಿಗೂ ಇಲ್ಲ. ಹಾಗೆ ನಿಮ್ಗೆ ಹಿಂದೂ ಸನಾತನ ಧರ್ಮ ಮತ್ತು ಹಿಂದೂ ಜನರಿಗೆ ರಕ್ಷಣೆ ಕೊಡಬೇಕಾದ್ರೆ 2014ರಲ್ರಿ ತುಡುಗರ್ಗತ್ಲೆ ಕೋಲ್ಹಾಪುರ್ಗೆ ಯಾಕೆ ಹೋಗಿದ್ರಿ? ವದ್ದ ಪೊಲೀಸರು ತಗೊಂಡ್ ಬಂದಿಲ್ಲ ನಿಮ್ಗೆ ಕೋಲ್ಹಾಪುರದಿಂದ? ವದೆ ತಿಂದು ಬಂದಿರಿಲ್ಲ 2014ರಲ್ಲಿ? ನೀವೇ ರಕ್ಷಣೆ ಮಾಡ್ಬೇಕಾದ್ರೆ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಹೋರಾಟ ಗಾಂಧಿ ಚೌಕ್ ನಲ್ಲಿ ಮಾಡುವವರ ನಿಟ್ಟಿನಲ್ಲಿ ಎದೆ ತಟ್ಟಿ ನಿಂತು ಎದುರಿಸಬೇಕಾಗಿತ್ತು. ತುಡುಗರ್ಗತ್ಲೆ ಓಡ್ ಹೋದ್ರಿ ಯಾಕಲ್ಲ ಕೋಲ್ಹಾಪುರ್ಗೆ? ಪೊಲೀಸರು ವದ್ದು ತಗೊಂಡ್ ಬಂದಿರಲ್ಲ ನಿಮ್ಗೆ? ಜೀವಂತ ಉದಾಹರಣೆ ಇದೆ. ಮತ್ ಯಾವಾಗ ಯಾವಾಗ ಸಂಕಷ್ಟ ಬಂದಿದೆ ಅದು ಹಿಂದೂ ಸಮಾಜಕ್ಕೆ ಬರಲಿ ಮುಸಲ್ಮಾನ್ ಸಮಾಜಕ್ಕೆ ಬರಲಿ, ನೀವು ಓಡ್ ಹೋಗುದು ಒಂದೇ ಕೆಲಸ ಮಾಡಿರಿ. ಅದಲ್ಲದೆ ಮತ್ತು ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೇರ ನನ್ನ ಸವಾಲು, ನೇರ ನನ್ನ ನಮ್ಮ ಸಮಾಜದಿಂದ ಆಗ್ರಹ ಏನಿದೆ, ಒಂದು ವೇಳೆ ಇಷ್ಟೆಲ್ಲ ಇದ್ರೂ ಸಹ ಒಂದು ವೇಳೆ ಈಗನು ಬಸವನಗೌಡ ಪಾಟೀಲ್ ಯತ್ನಾಳಗೆ ನಿಜವಾದ ಸಾರ್ವಜನಿಕರ ಕಳಕಳಿ, ನಿಜವಾದ ಬಡವರ ಬಗ್ಗೆ ಕಳಕಳಿ, ನಿಜವಾದ ರೈತರ ಜಮೀನು ಬಗ್ಗೆ ಕಳಕಳಿ ಇತ್ತಂದ್ರೆ ಸಿದ್ದೇಶ್ವರ ಗುಡಿಯಲ್ಲಿ ಅಥವಾ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಟೈಮ್ ದಿನಾಂಕ ನಿಗದಿಪಡಿಸಲಿ. ನಾವು ಕರ್ನಾಟಕ ಸರ್ಕಾರದ ಸಚಿವರಾದ ಶ್ರೀ ಜಮೀರ್ ಅಹಮದ್ ಖಾನ್ ಇವರಿಗೆ ಕರೆ ತರಲು ಜವಾಬ್ದಾರಿ ನಾವು ತಗೋತೀವಿ. ಎದರ ಬದರ ನೇರ ನೇರ ಚರ್ಚೆಗೆ ಕುಂದ್ರೂನು ಒಂದು ವೇಳೆ ನಗರ ರಾಜ್ಯ ಸರ್ಕಾರದ ಸಚಿವರಾದ ಜಮೀರ್ ಅಹಮದ್ ಖಾನ್ ಇವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕನ್ವಿನ್ಸ್ ಮಾಡುವಲ್ಲಿ ವಕ್ಫ್ ಏನದ ಅನ್ನೋದು ಬಗ್ಗೆ ಕನ್ವಿನ್ಸ್ ಮಾಡಲಿಕ್ಕೆ ವಿಫಲವಾದ್ರೆ ನಾವೆಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬೆಂಬಲಕ್ಕೆ ನಿಂದಿರ್ತೀವಿ. ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವ ಹೇಳಿಕೆ
ಮತ್ತು ಅವರು ಮಾಡತಕ್ಕಂತ ಕನ್ವಿನ್ಸಿಂಗ್ ಮೆಥಡ್ ಎಸ್ಎಸ್ವಿ ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಏನು ಮಾಡ್ತಾರ ಅನ್ನುವಂತ ಇದು ಯಕ್ಷ ಪ್ರಶ್ನೆ ಅದನಂತರ ಅದನಂತರ ಈಗ ಸೆಕ್ಷನ್ 7 ಅಂಡ್ 8 ವಕ್ಫ್ ಆಕ್ಟ್ ಏನು ಹೇಳ್ತದ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಅವನ ಆಸ್ತಿಯನ್ನು ವಕ್ಫ್ ಅಂತ ಡಿಕ್ಲೇರ್ ಆಗಿತ್ತು ಅಂತಂದ್ರೆ ಅವನಿಗೆ ನ್ಯಾಯಾಲಯದೊಳಗ ಮುಕ್ತವಾಗಿ ನ್ಯಾಯಾಲಯದೊಳಗ ಹೋಗಲಿಕ್ಕೆ ಮತ್ತು ಯಾವುದೇ ಕಚೇರಿ ವಕ್ಫ್ ಬೋರ್ಡ್ ಯಾವುದೇ ಆಸ್ತಿಯನ್ನು ವಕ್ಫ್ ಅಂತ ಘೋಷಿಸಿದರೆ ಆ ಘೋಷಣೆಯನ್ನು ಕಾನೂನುಬದ್ಧವಾಗಿದೆಯೋ ಅಥವಾ ಕಾನೂನುಬದ್ಧವಾಗಿಲ್ಲ ಅನ್ನುವುದಕ್ಕೆ ಸೆಕ್ಷನ್ 6 ಅಂಡ್ 7 ಆಫ್ ದಿ ವಕ್ಫ್ ಆಕ್ಟ್ ಸ್ಪೆಸಿಫಿಕ್ ವಾಗಿ ಹೇಳ್ತದೆ ಟ್ರೈಬುನಲ್ ಗೆ ಪ್ರಾಧಿಕಾರ ಇದೆ ಕಲಂ 83 ಅಡಿಯಲ್ಲಿ ಕಲಂ 83 ಅಡಿಯಲ್ಲಿ ವಕ್ಫ್ ಆಕ್ಟ್ ಕಲಂ 83 ಅಡಿಯಲ್ಲಿ ವಕ್ಫ್ ಟ್ರೈಬುನಲ್ ಗೆ ಸಂಪೂರ್ಣ ಪ್ರಾಧಿಕಾರ ಇದೆ ಯಾವುದೇ ನೋಟಿಫಿಕೇಶನ್ ವಕ್ ಬೋರ್ಡ್ ಮಾಡಿದ್ರೂ ಸಹ ಯಾವುದೇ ಖಾತಾ ಬದಲಾವಣೆ ವಕ್ ಬೋರ್ಡ್ ಮಾಡಿದ್ರೂ ಸಹ ನ್ಯಾಯಾಲಯಕ್ಕೆ ಅದನ್ನ ಸ್ಥಗಿತಗೊಳಿಸಲು ಅದನ್ನ ಸೆಟ್ ಅಸೈಡ್ ಮಾಡಲು ಪ್ರಾಧಿಕಾರ ಇದೆ ಹಾಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಈ ಬಾಲಿಶ್ಯ ಹೇಳಿಕೆ ಕೊಡುವುದು ಬಿಡಬೇಕು ಮತ್ತು ವೇದಿಕೆ ಸಜ್ಜು ಮಾಡಬೇಕು ಮತ್ತು ಇನ್ನ ಒಂದು ಆಶ್ಚರ್ಯಜನಕ ವಿಷಯ ಏನಿದೆ ಅಂದ್ರೆ ನಾಳೆ 15ನೇ ತಾರೀಕಿಗೆ ಹೋರಾಟದ ನೆಪದಲ್ಲಿ ತಮ್ಮ ಟಿಆರ್ಪಿ ಹೆಚ್ಚು ಮಾಡುವ ಬದಲೇ ಬಹಿರಂಗವಾಗಿ ಅವರಿಗೆ ಪ್ರೋಟೋಕಾಲ್ ಪ್ರಕಾರ ಜಿಲ್ಲಾಡಳಿತ ನೆರವೇರಿಸಿದ ಕಾರ್ಯಕ್ರಮ ಕನಗನ ಹನುಮಂತರಾಯ ರಂಗಮಂದಿರದಲ್ಲಿ ಯಾಕೆ ಬಸನಗೌಡ ಗೈರು ಉಳಿದ್ರು ವಕ್ಫ್ ಅದಾಲತ್ನಲ್ಲಿ ಬಹಿರಂಗ ಮಂತ್ರಿ ಇದ್ರು ಜಿಲ್ಲಾಧಿಕಾರಿಗಳು ಇದ್ರು ಅಲ್ಲೇ ಕುತ್ಕೊಂಡು ನಾನು ನಗರ ಶಾಸಕ ಈ ಕಾರ್ಯಸಭೆ ಈ ಸಭೆಯ ಅಧ್ಯಕ್ಷತೆ ಸಾನ್ನಿಧ್ಯವನ್ನು ವಹಿಸಿದ್ದು ನನ್ನ ಆಕ್ಷೇಪ ಇಂತಿಂತ ಅದಾವ ಈ ಆಕ್ಷೇಪವನ್ನು ಸರಿಪಡಿಸುವವರಿಗೆ ಅದಾಲತ್ತನ್ನು ಮುಂದುವರೆಯಬಾರದು ಅಂತ ತಡೆ ಹಿಡಿದಿದ್ರೆ ಯಾರ ಕೈ ಹಿಡಿತಿದ್ರು ಬಸನಗೌಡರಿಗೆ ಈ ನಾಟಕ ಕಂಪನಿ ಯಾಕೆ ಮಾಡ್ತಾ ಇದಾರೆ ಯಾಕಂದ್ರೆ ಬಸನಗೌಡರು ಒಂದು ಚಲೋ ನಾಟಕಾರರಾದಾರೆ ಆಕ್ಟಿಂಗ್ ಹೀರೋ ಆಮೇಲೆ ಮರನೇ ದಿವಸ ಜಿಲ್ಲಾಡಳಿತದ ಭವನದಲ್ಲಿ ಅಧಿಕಾರಿ ವರ್ಗದ ಸಭೆ ಕರೆಯಲಾಗಿತ್ತು ಅದರಲ್ಲಿ ಬಂದು ತಮ್ಮ ಆಬ್ಜೆಕ್ಷನ್ ಅನ್ನು ಸಲ್ಲಿಸಬೇಕಾಗಿತ್ತಲ್ಲ ಇದರ ಅರ್ಥ ಮದುವೆ ಮಂಟಪದಲ್ಲಿ ಮದುವೆ ಮಾಡ್ಕೊಳ್ಳೋದು ಬಿಟ್ಟು ಓಡ್ ಹೋಗು ಲಗ್ನ ಮಾಡ್ಕೊಳ್ಳೋದು ಬಸನಗೌಡರದು ಚಾಳಿ ಮತ್ತು ಇದು ಒಂದು ನಮ್ಮ ಮಾಧ್ಯಮದ ಮುಖಾಂತರ ನೇರವಾಗಿ ಹೇಳ್ತಾ ಇದ್ದೀನಿ ಮಹಾನಗರ ಪಾಲಿಕೆಯಲ್ಲಿ ಹರ್ಷ ಶೆಟ್ಟಿ ಕಮಿಷನರ್ ಇದ್ದಾಗ ಶೆಟ್ಟನವರ ಡಿ ಜಿಲ್ಲಾಧಿಕಾರಿ ಅವರು ಇದ್ದಾಗ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಬಸನಗೌಡ ಪಾಟೀಲ್ ಯತ್ನಾಳ ಅಂಡ್ ಅವರು ಬರದ ಎಲ್ಲ ಬಂಡ ಲಫಂಗ ಟೀಮ್ ಮಾಡಿದ್ವಿ ಹ್ಯಾಂಗೆ ಅಂತಂದ್ರೆ ಯಾವುದೇ ಕಾರ್ಪೊರೇಷನ್ ದ ಮಹಾನಗರ ಪಾಲಿಕೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದ್ರೆ ನ್ಯಾಷನಲೈಸ್ ಬ್ಯಾಂಕ್ ನಲ್ಲಿ ಅಕೌಂಟ್ ಇರಬೇಕು ಇದು ಬಹಳ ಗಂಭೀರವಾದ ಆರೋಪ ಬಸನಗೌಡ ಮೇಲೆ ಬಹಳ ಎದೆ ತಟ್ಟಿ ಹೇಳ್ತಾರಲ್ಲ ನಾ ಭ್ರಷ್ಟಾಚಾರಿ ಇಲ್ಲ ಅಂತೇಳಿ ಈ ರಾಜ್ಯದ ಜನತೆಗೆ ಗೊತ್ತಾಗಬೇಕು ಭ್ರಷ್ಟ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ಬ್ರಹ್ಮಾಂಡ ಭ್ರಷ್ಟಾಚಾರಿ ಯಾರೂ ಇಲ್ಲ ಆದ್ರೆ ದ ವೇ ಆಫ್ ಕರಪ್ಷನ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ದಿ ಯಡಿಯೂರಪ್ಪ ಅಂಡ್ ಸಮ್ ಅದರ್ ಪಾಲಿಟಿಷಿಯನ್ಸ್ ಏನಂದ ಅಂತಂದ್ರೆ ಕಾರ್ಪೋ ಮಹಾನಗರ ಪಾಲಿಕೆ ಫೈನಾನ್ಷಿಯಲ್ ಅಕೌಂಟ್ ಅನ್ನು ಸಿದ್ಧಶ್ರೀ ಬ್ಯಾಂಕ್ ನಲ್ಲಿ ಓಪನ್ ಮಾಡಿ ಸಿದ್ಧಶ್ರೀ ಬ್ಯಾಂಕ್ ನಿಂದ ಗುತ್ತಿಗೆದಾರನ್ನು ಬಿಲ್ ಮಾಡಿಸಿ ಗುತ್ತಿಗೆದಾರರಿಗೆ ಹೈಪರ್ ಮಾರ್ಟ್ದಿಂದ ಸ್ಟೀಲ್ ಸಿಮೆಂಟ್ ರಸ್ತೆ ಮತ್ತು ಒಳಚರಂಡಿ ಕಾಮಗಾರಿಗೆ ಬೇಕಾಗಿರುವ ರಾ ಮಟೀರಿಯಲ್ಸ್ ಅನ್ನು ಅಲ್ಲೇ ಖರೀದಿ ಮಾಡಿಕೊಂಡು ನೀರಿನ ಟ್ಯಾಂಕ್ ಕಟ್ಟಡ ಮಾಡ್ಬೇಕಂತಂದ್ರೆ ಮಟೀರಿಯಲ್ ಎಲ್ಲ ರಾ ಮಟೀರಿಯಲ್ ಹೈಪರ್ ಮಾರ್ಟ್ದಿಂದ ಖರೀದಿ ಆಗ್ಬೇಕು ಹೈಪರ್ ಮಾರ್ಟ್ ನಲ್ಲಿ ತಮ್ಮ ಪರ್ಸೆಂಟೇಜ್ ಅನ್ನು ಇಟ್ಟಿಕೊಂಡು ಹೈಪರ್ ಮಾರ್ಟ್ದಿಂದ ಖರೀದಿಯಾದ ಬಿಲ್ ಅದ ಮೊತ್ತವನ್ನು ಕಾರ್ಪೊರೇಷನ್ ಅಕೌಂಟ್ ದಿಂದ ರಿಲೀಸ್ ಮಾಡಿಸಿ ಆ ಕಾರ್ಪೊರೇಷನ್ ಅಕೌಂಟ್ ಅದ ಟ್ರಾನ್ಸಾಕ್ಷನ್ ಅನ್ನು ಸಿದ್ಧಶ್ರೀ ಬ್ಯಾಂಕ್ ತಾನೇ ಇದ್ದ ಚೇರ್ಮನ್ ಬ್ಯಾಂಕ್ ನಿಂದ ಅಲ್ಲಿ ಕಾಂಟ್ರಾಕ್ಟರ್ 20% ಕಮಿಷನ್ 30% ಕಮಿಷನ್ 40% ಕಮಿಷನ್ ಕೊಟ್ಟು ಹಣ ಪಡಿಬೇಕು ಇದರದು ರಾಜ್ಯ ಸರ್ಕಾರಕ್ಕೆ ನಮ್ಮ ನೇರ ಆಗ್ರಹ ಇದೆ ಈ ವಿಷಯ ಕುರಿತು ಇದು ಗಂಭೀರ ವಿಷಯ ಇದೆ ಈ ವಿಷಯ ಕುರಿತು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ನಮ್ಮ ನಾಯಕರಾದ ಹಮೀದ್ ಮುಷರೀಫ್ ಅವರು ಮತ್ತು ರಜಾಕ್ ವರ್ತಿ ಅವರು ಎಂ ಸಿ ಮುಲ್ಲಾ ಅವರು ಮತ್ತು ಇನ್ನಿತರ ಪ್ರಗತಿಪರ ಹೋರಾಟಗಾರರು ಕೂಡ್ಕೊಂಡು 21ನೇ ತಾರೀಕಿನಿಂದ 25ರ ಒಳಗೆ ಸಿದ್ದೇಶ್ವರ ಗುಡಿದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ರಾಜ್ಯ ಸರ್ಕಾರನ ಗಮನ ಸೆಳೆದು ಈ ವಿಷಯ ಕುರಿತು ಈ ಮಹಾನಗರ ಪಾಲಿಕೆಯಲ್ಲಿ ನಡತಕ್ಕಂತ ಕೋಟ್ಯಾಂತರ ರೂಪಾಯಿದ ಅವ್ಯವಹಾರದ ಸೂಕ್ತ ತನಿಖೆ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವನ್ನು
ಬಿಜಾಪುರ್ ಖಾಜಾಮೀನ್ ದರ್ಗಾ ಜೈಲಿಗೆ ಅಥವಾ ಪರಪ್ಪ ನಾಗರಾಜ್ ಜೈಲಿಗೆ ಕಳಿಸೋ ವ್ಯವಸ್ಥೆ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ನಮ್ದು ಉಗ್ರ ಹೋರಾಟವನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಕೈಗೊಳ್ಳೋರಿದ್ದೀವಿ. ಇಷ್ಟ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.